ಈಗ ನಾವು ಮೊದಲನೇದು ಬಾಲಕಾಂಡದಲ್ಲಿ ವಾಲ್ಮೀಕಿಯ ಬಗ್ಗೆ ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಈ ವಾಲ್ಮೀಕಿ ಮಹರ್ಷಿಗಳು ಅಂತ ನಾವೇನು ಕರಿತೀವಿ, ರಾಮಾಯಣ ಅಂತಕ್ಕಂತಹ ಆದಿಕಾವ್ಯವನ್ನು, ಮಹಾಕಾವ್ಯವನ್ನು ನಮಗೆ ಕೊಟ್ಟಂಥ ಆ ಮಹಾನುಭಾವರ, ಈ ವಾಲ್ಮೀಕಿಯವರ ಮೊದಲ ಹೆಸರು ಅಂದರೆ ವಾಲ್ಮೀಕಿ ಆಗೋಕ್ಕಿಂತ ಮುಂಚೆ ಅವರ ಹೆಸರು ಪ್ರಾಚೇತಸ ಅಂತ. ನೋಡಿ, ಇವರ ಕಥೆಯನ್ನು ನಾವು ಕೇಳ್ತಾ ಹೋದಾಗ ನಮಗನ್ಸುತ್ತೆ, ಚಿಕ್ಕ ವಯಸ್ಸಲ್ಲಿ ಯಾರೋ ಒಬ್ಬ ಹುಡುಗ ತುಂಬ ತೀಟೆ ಇದ್ದಾನೆ, ಕೋಪಿಷ್ಠ ಇದ್ದಾನೆ, ಅವನು ಮುಂದೆಯೂ ಹಾಗೆ ಇರ್ತಾನೆ ಅಂತ ಇಲ್ಲ. ಏನೋ ಭಗವಂತನ ಕರುಣೆ, ಕರುಣಾದೃಷ್ಟಿ, ಅನುಗ್ರಹ ಅವನ ಮೇಲೆ ಬಿದ್ದು ಏನೋ ಬದಲಾಗಬಹುದು. ಈ ವಾಲ್ಮೀಕಿಯವರ ಬದುಕು ಹಾಗೆ ಆಗಿದ್ದು. ಯಾಕಂದರೆ ನೋಡಿ, ನಾನು ಹೇಳಿದೆ ಅವರ ಮೊದಲ ಹೆಸರು ಪ್ರಾಚೇತಸ ಅಂತ, ಅವರೊಬ್ಬ ಬೇಡ. ಅವರು ಪ್ರಾಣಿ ಪಕ್ಷಿಗಳನ್ನು ಬೇಟೆಯಾಡಿ ಅವುಗಳನ್ನು ಕೊಂದು, ಅವರಷ್ಟೇ ಅಲ್ಲ ಬೇಟೆಗಾರನಾಗಿ ಕೊಂದು ಜೀವನ ಮಾಡ್ತಿದ್ದಷ್ಟೇ ಅಲ್ಲ, ಅವರು ಕಾಡುಗಳ್ಳರಾಗಿಯೂ ಕೂಡ ಜೀವನ ಮಾಡ್ತಿದ್ರು. ಕಾಡಲ್ಲಿ ನಡೆದಾಡ್ತಕ್ಕಂಥವರನ್ನು ದರೋಡೆ ಮಾಡಿ, ಕೊಲೆ ಮಾಡಿ, ಅವರೆಲ್ಲರನ್ನು ಹಿಂಸಿಸಿ ಬದುಕನ್ನು ನಡೆಸ್ತಾ ಇರ್ತಕ್ಕಂತಹ ಈ ಪ್ರಾಚೇತಸ ಅಂದರೆ ವಾಲ್ಮೀಕಿ. ನೋಡಿ, ಇವತ್ತು ನಾವು ವಾಲ್ಮೀಕಿಯವರನ್ನು ಪೂಜ್ಯ ದೃಷ್ಟಿಯಿಂದ ನೋಡ್ತೀವಿ, ಆದರೆ ಮೂಲಭೂತವಾಗಿ ಅವರೂ ಕೂಡ ಒಬ್ಬ ವ್ಯಾದ ಅಂದರೆ ಕಟುಕ. ಕಾಡಲ್ಲಿ ಬರ್ತಕ್ಕಂತಹ ಋಷಿಮುನಿಗಳು, ಸಾಮಾನ್ಯ ಜನರು ಅವರನ್ನು ದರೋಡೆ ಮಾಡಿ, ಅವರ ಮೇಲೆ ದಬ್ಬಾಳಿಕೆ ಮಾಡಿ ಕೊಂದು, ಯಾವುದೋ ಒಂದು ರೀತಿಯಲ್ಲಿ ಅವರ ಸಂಪತ್ತನ್ನು ಕಸಿದುಕೊಂಡು ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದಂಥವ್ರು. ಹೇಗೆ ಬದುಕು ನಡೀತಾ ಇತ್ತು? ಮಹಾಬಲಾಢ್ಯರು, ದೈಹಿಕವಾಗಿ ಬಹಳ ಬಲಾಢ್ಯರಾಗಿದ್ದಂಥವರು ವಾಲ್ಮೀಕಿಯವರು. ನಾನು ಈ ನಮ್ಮಲ್ಲಿ ನೋಡಿ, ಸಾಮಾನ್ಯವಾಗಿ ತುಂಬ ರಾಮಾಯಣಗಳಿದ್ದಾವೆ, ಆದರೆ ನಾನು ನಿಮಗೆ ಹೇಳುವಂಥದ್ದು ಮೂಲ ರಾಮಾಯಣವಾದಂತಹ ವಾಲ್ಮೀಕಿ ರಾಮಾಯಣವನ್ನು ಆದಷ್ಟು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ವಾಲ್ಮೀಕಿ ರಾಮಾಯಣದಲ್ಲಿರೋದು ಶಂಕರಾಚಾರ್ಯರ ಭಾಷೆ ಬರೆದಿರ್ತಕ್ಕಂಥವ ರಾಮಾಯಣದಲ್ಲಿ ಇಲ್ಲದೇ ಇರ್ಬೋದು, ಮಧ್ವಾಚಾರ್ಯರ ರಾಮಾಯಣದಲ್ಲಿ ಬೇರೇನೂ ಇರ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ. ಆದರೆ ಯಾವುದೇ ರಾಮಾಯಣವನ್ನು ತೆಗೆದುಕೊಳ್ಳಿ, ರಾಮ ಧರ್ಮದ ಪ್ರತಿರೂಪ, ಹೌದಲ್ವಾ? ನಾವು ಅದನ್ನು ಮುಖ್ಯವಾಗಿಟ್ಟುಕೊಳ್ಬೇಕು. ಸರಿ, ಈಗ ನಾವು ವಾಲ್ಮೀಕಿ ಬಗ್ಗೆ ನೋಡ್ತಾ ಹೋಗೋಣ. ವಾಲ್ಮೀಕಿ ಮೂಲತಃ ಒಬ್ಬ ಕಟುಕನಾಗಿದ್ದ, ಬೇಡನಾಗಿ ಪ್ರಾಣಿ ಪಕ್ಷಿಗಳನ್ನು ಕೊಂದು, ಜೊತೆಗೆ ಮನುಷ್ಯರನ್ನು ದರೋಡೆ ಮಾಡಿ ಕೊಂದು, ಅವರ ಸಂಪತ್ತನ್ನು ಕಿತ್ತುಕೊಂಡು ಜೀವನ ಮಾಡ್ತಿದ್ದ. ಹೀಗೆ ಕಾಡಲ್ಲಿ ಇಷ್ಟು ಮೃಗದ ರೀತಿ ಬದುಕನ್ನು ಬದುಕಬೇಕಾದಾಗ, ಅದಕ್ಕೆ ಹೇಳ್ತಾರಲ್ಲ, ಅಂಧಕಾರದಲ್ಲಿ ಚಂದ್ರೋದಯವಾದಂತೆ, ತುಂಬ ಕತ್ತಲಿದ್ದ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಚಂದ್ರ ಬಂದರೆ ಹೇಗಿರುತ್ತೆ, ಹಾಗೆ ಆ ಕಾಡಲ್ಲಿ ಒಮ್ಮೆ ಭರದ್ವಾಜರು ಅಂದರೆ ಅವರು ಮುನಿಗಳು ಆ ಕಾಡಿನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಅವರು ಭದ್ರಿಕಾಶ್ರಮಕ್ಕೆ ಹೋಗ್ತಾ ಇದ್ರಂತೆ. ಅವರು ಹಾಗೆ ಹೋಗಬೇಕಾದ್ರೆ ಒಂದು ಮರದ ರೆಂಬೆಯ ಮೇಲೆ, ನೋಡಿ ಈ ಪ್ರಾಚೇತಸ ಏನು ವಾಲ್ಮೀಕಿ ಅಂತ ಬೇಡ ಇದ್ದಾನೆ ಈತ, ಮರದ ರೆಂಬೆ ಮೇಲೆ ಕೂತ್ಕೊಳ್ಳೋದು, ಯಾಕಂದರೆ ದಾರಿಲಿ ಹೋಗ್ತಕ್ಕಂಥವ್ರಿಗೆ ಕಾಣದೇ ಇರೋ ಥರ. ಆಮೇಲೆ ಅವರು ಸರಿಯಾಗಿ ಆ ಮರದ ನೇರಕ್ಕೆ ಬಂದಾಗ ಅವರ ಮೇಲೆ ದಾಳಿ ಮಾಡೋದು. ಹೀಗೆ ಮರದ ರೆಂಬೆ ಮೇಲೆ ಕೂತಿದ್ದಂತಹ ವಾಲ್ಮೀಕಿಯವರು ಈ ಭರದ್ವಾಜ ಮುನಿಗಳು ಬಂದಾಗ ಮರದ ರೆಂಬೆಯ ಮೇಲಿಂದ ಕೆಳಗಡೆ ಬಿದ್ದು ಆ ಭರದ್ವಾಜ ಮುನಿಗಳನ್ನು ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಕತ್ತಿಯನ್ನು ಆ ಭರದ್ವಾಜ ಮುನಿಗಳಿಗೆ ತೋರಿಸಿ, ನಿಮ್ಮಲ್ಲಿ ಏನೇನಿದೆ ಮಾತಾಡದೆ ನನಗೆ ಕೊಟ್ಬಿಡಿ ಮರ್ಯಾದೆಯಿಂದ ಅನ್ನೋ ಅರ್ಥದಲ್ಲಿ. ನೋಡಿ, ಭರದ್ವಾಜ ಮುನಿಗಳನ್ನು ಅಡ್ಡ ಹಾಕಿ ಕತ್ತಿಯನ್ನು ತೋರಿಸಿ, ನಿಮ್ಮ ಹತ್ರ ಏನೇನಿದೆ ಏನೂ ಮಾತಾಡದೆ ತುಟ್ಟಿಕ್ಕೆ ಬಿಟ್ಟಿಕ್ಕಂದೆ ನನಗದನ್ನೆಲ್ಲ ಕೊಟ್ಟುಬಿಡಿ ಅಂತ ಕೇಳ್ತಾನೆ. ಅವ್ರಿಗೆ ಭಯ ಆಗಲಿಲ್ಲ, ಅವರು ಋಷಿ ಮುನಿಗಳು, ಅವರು ಎಲ್ಲ ಭಯ ಮೋಹ ಕಾಮ ಎಲ್ಲವನ್ನು ಮೀರಿ ನಿಂತವರು. ಅವ್ರಿಗೆ ಭಯ ಆಗಲಿಲ್ವಂತೆ. ಆ ಕಟುಕನನ್ನು, ಆ ಬೇಡನನ್ನು ಕಂಡು ಕನಿಕರ ಆಯ್ತಂತ ಅವ್ರಿಗೆ. ನೋಡಿ, ಮಹಾನುಭಾವರು ಭಯಪಡೋದಿಲ್ಲ. ಇದೇ ಸೇಮ್ ಸ್ವಲ್ಪ ವ್ಯತ್ಯಾಸಗಳೊಂದಿಗೆ ಬುದ್ಧ ಮತ್ತು ಅಂಗುಲಿಮಾಲನ ಕಥೆಯಲ್ಲೂ ಇದೇ ಬರುತ್ತೆ. ಅಂಗುಲಿಮಾಲ ಕೊಲ್ತಿ ನಿಂತು ಬಂದಾಗ ಬುದ್ಧ ಪ್ರಶಾಂತನಾಗಿ ನಿಂತಿದ್ದ. ಇಲ್ಲೂ ಕೂಡ ಅದೇ ಆಗಿದ್ದು. ಈ ಪ್ರಾಚೇತಸ ಬೇಡ
ಕೊಲ್ತೀನಿ ಅಥವಾ ಏನೇನಿದೆ ಎಲ್ಲ ಕೊಡು ಅಂತ ಕತ್ತಿ ತೋರಿಸಿದಾಗ ಅವರಿಗೆ ಭಯ ಆಗಲಿಲ್ಲ, ಕನಿಕರ ಆಯಿತು. ಆ ಭರದ್ವಾಜರು ಕೇಳಿದ್ರು, ಏನಪ್ಪ ನಿನ್ನ ಕೆಲಸನೇ ಇದೆ ಅಂದರು. ದಿವಸ ಇದೇ ಕೆಲಸನ ನಿಂದು, ಅವ್ರಿವ್ರಿಗೆ ಕತ್ತಿ ತೋರಿಸ್ಕೊಂಡು ಹೆದರಿಸಿ ಬೆದರಿಸಿ ಕೊಲೆ ಮಾಡಿ ಇದೇ ನಿನ್ನ ಕೆಲಸನ, ಇದೇ ನಿನ್ನ ಕಾಯಕನ? ಅವನು ಹೇಳ್ದ, ಹೌದು ನಮ್ದು ಇದೇ ಜೀವನ, ಇಲ್ಲಿ ಬರೋರು ತಲೆ ಹೊಡಿತೀನಿ, ಅವ್ರನ್ನ ಲೂಟಿ ಮಾಡ್ತೀನಿ, ಅದರಿಂದಲೇ ಜೀವನ ಮಾಡ್ತಿದ್ದೀನಿ, ಅದರಿಂದಲೇ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದೀನಿ. ಅದಿರಲಿ, ನನ್ನ ಕಂಡ್ರೆ ನಿಮಗೆ ಭಯವಾಗಲಿಲ್ವ ಅಂತ ನಾ ಬೇಡ. ಅದಕ್ಕೆ ಅವರು ಭರದ್ವಾಜರು ಹೇಳೋದು, ಅಯ್ಯ ಭಯ ನನಗೆ ಯಾಕಪ್ಪ, ಭಯ ಪಡಬೇಕಾದ ನೀನು, ಯಾಕಂದರೆ ನೀನಿವತ್ತೇನು ಈ ದುಷ್ಟ ಕಾರ್ಯ ಮಾಡ್ತಾ ಇದೆಯಲ್ಲ. ನೋಡಿ, ಈ ಮಾತು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಇವತ್ತೇನು ಬಂದವ್ರನ್ನೆಲ್ಲ ಕೊಲೆ ಮಾಡಿ ಕೊಂದು ಅಥವಾ ಅವರು ದರೋಡೆ ಮಾಡಿ ಅವ್ರನ್ನ ಹೆದರಿಸಿ ಬೆದರಿಸಿ ಏನು ಈ ದುಷ್ಟ ಕಾರ್ಯ ಮಾಡಿ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ಅನ್ನ ಏನು ಹೊಟ್ಟೆ ತುಂಬಿಸ್ತಾ ಇದೆಯಲ್ಲಪ್ಪ, ಇದು ನಿನ್ನನ್ನು ಎಂಥ ನರಕಕ್ಕೆ ಕರ್ಕೊಂಡು ಹೋಗುದು ಗೊತ್ತಾ? ಮತ್ತು ಇನ್ನೊಂದು ವಿಚಾರ, ಈ ಪಾಪ ಕಾರ್ಯವನ್ನು ಮಾಡಿ ಹೆಂಡತಿ ಮಕ್ಕಳು ಹೊಟ್ಟೆ ತುಂಬಿಸ್ತಾ ಇದೆಯಲ್ಲ, ನಿನ್ನ ಈ ಪಾಪದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲು ತಗೊಳ್ತಾರ? ನೋಡಿ ಎಷ್ಟು ಚೆನ್ನಾಗಿದೆ, ನಾವೆಲ್ಲರೂ ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ ಹೊರಗಡೆ ಯಾರಿಗೋ ಕಣ್ಣೀರಾಕಿಸಿ ಯಾರನ್ನೂ ಅಳಿಸಿ ಯಾರಿಗೋ ಬೇಸರ ಮಾಡಿ ದುಡ್ಡು ಸಂಪಾದನೆ ಮಾಡ್ತೀವಿ ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರಬೇಕು ಅಂತ. ಆದರೆ ಸತ್ಯ ಏನಂದರೆ, ನೀನು ಪಾಪ ಮಾಡಿ ಹಣ ತಂದು ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿಡೋಕೆ ಪ್ರಯತ್ನ ಮಾಡ್ತಿದೆಯಲ್ಲಪ್ಪ, ನೀನು ಮಾಡ್ತಿರೋ ಪಾಪ ನಿನ್ನ ಹೆಂಡತಿ ಮಕ್ಕಳು ಭಾಗಿಯಾಗ್ತಾರ, ಆ ಪಾಪದಲ್ಲಿ ಪಾಲನ್ನು ತಗೊಳ್ತಾರ? ಈ ಬೇಡ ಹೇಳ್ತಾನೆ, ಹೌದು ತಗೊಳ್ಬೇಕು. ನೋಡಿ ಹೆಂಗಿದೆ, ತಗೊಳ್ಬೇಕು. ನಾನು ಅವ್ರಿಗೋಸ್ಕರ ತಾನು ಇದನ್ನೆಲ್ಲ ಮಾಡ್ತಿರೋದು, ನನ್ನ ಪಾಪ ಅವರು ತಗೊಳ್ಬೇಕು. ಸಾಧ್ಯನೇ ಇಲ್ಲ, ಅವರು ತಗೊಳ್ಳಲ್ಲ ಅಂತಾನೆ ಭರದ್ವಾಜರು ಮುನಿಗಳು. ಕೇಳ್ಕೊಂಡು ಹೋಗು ಅಂತ ಕಳಿಸಿದಾಗ ಈತ ಹೋಗುತ್ತಾನೆ. ತಂದೆ ತಾಯಿ ಹೆಂಡತಿ ಎಲ್ಲರನ್ನೂ ಕೇಳ್ತಾನೆ. ಅವರೆಲ್ಲ ಹೇಳೋದು ಒಂದೇ ಮಾತು, ಅಲ್ಲ ನೀನು ಮನೆ ಮಗ ಅಥವಾ ನನಗೆ ಗಂಡ? ಅವ್ರ ಹೆಂಡತಿ ಹೇಳೋ ಮಾತು, ನಿಂದು ಕರ್ತವ್ಯ, ನೀನು ಎಲ್ಲೋ ಕೊಲೆ ಮಾಡಿ ಏನು ಮಾಡ್ತಾರ್ತೀಯೋ ನಮಗೆ ತಂದಾಕು, ನಿನ್ನ ಪಾಪದಲ್ಲಿ ನಾವ್ಯಾಕೆ ಪಾಲು ತಗೊಳ್ಳಿ ಅಂತಾರವರು. ಇವನಿಗೆ ದಿಗ್ಭ್ರಮೆ ಆಗೋಗ್ಬಿಡುತ್ತೆ, ಹೌದಾ? ಆ ಕ್ಷಣ ಇದೆಯಲ್ಲ, ಅದು ಅವನ ಮನಪರಿವರ್ತನೆ ಆಗುತ್ತೆ. ಭರದ್ವಾಜರು ಆತನಿಗೆ ರಾಮತಾರಕವೆಂಬ ಮಂತ್ರೋಪದೇಶವನ್ನು ಮಾಡ್ತಾರೆ. ಧ್ಯಾನ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಾರೆ. ಯಾಕಂದರೆ ಆ ಮಧ್ಯೆ ಒಂದು ಮಾತು ಹೇಳ್ತಾರೆ, ನೋಡಪ್ಪ ಯಾವುದೋ ಹಳೆಯ ಜನ್ಮದ ಹಿಂದಿನ ಜನ್ಮದ ಕರ್ಮಶೇಷದಿಂದ ನೀನಿಲ್ಲಿ ಕಟುಕನಾಗಿದ್ದೀಯ, ನೀನೊಬ್ಬ ಯೋಗ ಪುರುಷ, ನಿನ್ನ ಮುಖದಲ್ಲಿ ಒಂದು ಕಾಂತಿ ಇದೆ, ಬಟ್ ಯಾವುದೋ ಹಳೆ ಕರ್ಮಶೇಷ ಯಾವುದೋ ಪಾಪ ನಿನ್ನನ್ನು ಈ ಸ್ಥಾನಕ್ಕೆ ಈ ಸ್ಥಿತಿಗೆ ತಂದುಬಿಟ್ಟಿದೆ. ಬಿಡು, ಇದನ್ನೆಲ್ಲ ಬಿಟ್ಟು ಈಗ ಪರಮಾತ್ಮನಲ್ಲಿ ನಂಬಿಕೆ ಇಡು. ಹೀಗೆ ಆ ಭರದ್ವಾಜರ ಉಪದೇಶ ಆತನನ್ನು ಯಾವ ಮಟ್ಟಕ್ಕೆ ಬದಲಾಯಿಸ್ತು ಅಂದರೆ, ಅವನು ತನ್ನಲ್ಲಿದ್ದ ಎಲ್ಲ ಶಸ್ತ್ರಗಳನ್ನು ತ್ಯಜಿಸಿ ಧ್ಯಾನ ಮಾಡುವ ಕ್ರಮವನ್ನು ಭರದ್ವಾಜರಿಂದ ಕಲಿತು ಅಲ್ಲಿಂದ ಪೂರ್ವ ದಿಕ್ಕಿನತ್ತ ಪ್ರಯಾಣ ಮಾಡಿ ಒಂದು ವಟವೃಕ್ಷ ಅಂದರೆ ಒಂದು ವೃಕ್ಷದ ಕೆಳಗೆ ಕೂತು ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾವ ಮಟ್ಟಿಗೆ ಧ್ಯಾನ ಮಾಡ್ತಾನೆ ಅಂದರೆ, ಅವನ ಸುತ್ತ ಒಂದು ಉತ್ತವೇ ಬೆಳ್ಕೊಂಡು ಬಿಡುತ್ತೆ. ಉತ್ತವೇ ಏನು ನಾವೆಲ್ಲರೂ ನೋಡಿದ್ದೀವಲ್ಲ ಹುತ್ತ, ಆ ಹುತ್ತವೇ ಅವನಿಗೆ ರಕ್ಷಣೆ ಕೊಡುತ್ತೆ. ಅಷ್ಟು ಧ್ಯಾನದಲ್ಲಿ ಮುಳುಗಿ ಅಂದರೆ ಪ್ರಾಪಂಚಿಕತೆ ಅಥವಾ ಲೌಕಿಕತೆಯನ್ನು ಮರೆತು ಸತ್ಯದ ದರ್ಶನವಾದ ಮೇಲೆ, ಅಂದರೆ ನಾನು ಇಷ್ಟೆಲ್ಲ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕ್ತಿದ್ದೀನಿ, ಆದರೆ ನನ್ನ ಪಾಪದಲ್ಲಿ ಇವರು ಯಾರೂ ಭಾಗಿಯಾಗಲ್ಲ ಅನ್ನೋದಾದರೆ ಮತ್ತೆ ನಾನು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಅಂತ, ಅಂದರೆ ಸತ್ಯದ ದರ್ಶನವಾಗಿ ಅವನೆಲ್ಲರನ್ನು ಬಿಟ್ಟು ಧ್ಯಾನಕ್ಕೆ ಕೂತ, ತಪಸ್ಸಿಗೆ ಕೂತ, ಅವನ ಮೈ ಮೇಲೆಲ್ಲ ಹುತ್ತ ಬೆಳೀತು. ಈ ಹುತ್ತಕ್ಕೆ ಸಂಸ್ಕೃತದಲ್ಲಿ ವಲ್ಮೀಕ ಅಂತ ಕರೀತಾರೆ. ಆ ವಲ್ಮೀಕದ ನಡುವೆ ಕೂತು ಧ್ಯಾನಿಸಿ ಸಿದ್ಧಿ ಪಡೆದುಕೊಂಡ ಅಥವಾ ಸಾಕ್ಷಾತ್ಕಾರ ಪಡೆದುಕೊಂಡ ಕಾರಣಕ್ಕೆ ಈ ಪ್ರಚೇತಸನನ್ನು ವಾಲ್ಮೀಕಿ ಅಂತ ಕರೀತಾರೆ. ಅಂದರೆ ವಲ್ಮೀಕ ಅಂದರೆ ಹುತ್ತ, ಆ ಹುತ್ತದ ನಡುವೆ ಕೂತು, ಹುತ್ತದ ನಡುವೆ ಕೂತ್ಕೊಳ್ಳಿಲ್ಲ, ಈತ ಕೂತ ಮೇಲೆ ಹುತ್ತ ಬೆಳೀತು. ಆ ವಲ್ಮೀಕ ಅಂದರೆ ಹುತ್ತ, ಆ ಹುತ್ತ ಆತನ ಸುತ್ತ ಆವರಿಸಿದ್ರು, ಅವನ ಮೇಲೆಲ್ಲ ಹುತ್ತ ಬೆಳೆದರೂ ಆತ ಧ್ಯಾನವನ್ನು ಬಿಟ್ಟಿರಲಿಲ್ಲ. ಅದಕ್ಕೆ ಆತನನ್ನು ವಾಲ್ಮೀಕಿ ಅಂತ ಕರೀತಾರೆ. ಹೀಗೆ ಧ್ಯಾನಕ್ಕೆ ಕುಳಿತು ತನ್ನ ದೇಹದ ಸುತ್ತ ಉತ್ತ ಬೆಳೆದರೂ ಕೂಡ ಆತ ಧ್ಯಾನವನ್ನು ಮಾಡ್ತಾನೇ ಇದ್ದ. ಹೀಗೆ ಮುಂದೆ ಅವನಿಗೆ ವಾಲ್ಮೀಕಿ ಅನ್ನೋ ಹೆಸರು ಬರುತ್ತೆ, ಮಹರ್ಷಿ ಆಗ್ತಾರೆ. ಹೀಗೆ ಒಂದು ದಿನ ತಮಸಾ ನದಿಯ ದಡದ ಕಡೆಗೆ ಹೋಗ್ತಾ ಇರಬೇಕಾದ್ರೆ, ಈತ ಕಾಡಲ್ಲಿ ಇದ್ರಲ್ವ, ಅಂದರೆ ಕಾಡಿನ ಪಕ್ಕದಲ್ಲಿ ಇದ್ದಿದ್ದರಿಂದ ಅಲ್ಲೇ
ಅಂದರೆ ಆ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗೋ ಸಮಯದಲ್ಲಿ ಒಬ್ಬ ಬೇಟೆಗಾರ ಎರಡು ಪಕ್ಷಿಗಳು ಮುದ್ದಾಗಿ, ಒಂದು ಗಂಡು ಒಂದು ಹೆಣ್ಣು, ಅವರು ಆ ಎರಡು ಪಕ್ಷಿಗಳು ಏನು ಪ್ರೀತಿಯ ಸರಸ ಸಲ್ಲಾಪದಲ್ಲಿರ್ತವೆ. ಆದರೆ ಒಬ್ಬ ಬೇಡ ಆ ಬೇಟೆಯಾಡುವ ಆ ದುಷ್ಟಬುದ್ಧಿ ಇದ್ದಿದ್ದರಿಂದ ಆ ಸರಸವಾಡ್ತಿದ್ದ ಆ ಎರಡು ಗಂಡು ಹೆಣ್ಣು ಪಕ್ಷಿಯನ್ನು ಅವು ಪಾಡಿಗೆ ಅವು ಬಿಡದೆ ಗಂಡು ಪಕ್ಷಿಗೆ ಬಾಣದಲ್ಲಿ ಹೊಡೆದು ಆ ಗಂಡು ಪಕ್ಷಿ ಕೆಳಕ್ಕೆ ಬಿದ್ದು ಒದ್ದಾಡು ಸಾಯುತ್ತೆ. ಇದನ್ನು ನೋಡಿ ಹೆಣ್ಣು ಪಕ್ಷಿ ಅಳುತ್ತೆ. ಇದನ್ನು ವಾಲ್ಮೀಕಿಯವರು ನೋಡಿಬಿಡ್ತಾರೆ, ಅಯ್ಯೋ ಎಂಥ ಮೋಸ ಇದು, ಪಾಪ ಅವೆರಡು ಪಕ್ಷಿಗಳು ಏನು ತಪ್ಪು ಮಾಡಿದ್ದು, ಇದು ತಪ್ಪು ಅಂತ. ಯಾವ ಮಟ್ಟಕ್ಕೆ ಆ ಬೇಡನ ದುಷ್ಟ ಕಾರ್ಯವನ್ನು ವಿರೋಧಿಸ್ತಾರೆ ಅಂದರೆ ಅವನಿಗೆ ಶಾಪನೆ ಕೊಟ್ಟು ಬಿಡ್ತಾರೆ. ಆ ಶಾಪಕ್ಕೆ ಗುರಿಯಾದ ಬೇಡ ಅಂಧ್ರಪಿಶಾಚಿಯಾಗಿ ಹೊರಟೋಗ್ಬಿಡ್ತಾನೆ. ಆಗ ವಾಲ್ಮೀಕಿಗಳಿಗೆ ಒಂದು ಸಮಾಧಾನ, ಆ ಪಕ್ಷಿಗಳಿಗೆ ನಾನು ನ್ಯಾಯ ಕೊಟ್ಟಂಗಾಯಿತು, ಅಂದರೆ ಅದನ್ನು ಕೊಂದವನಿಗೆ ನಾನು ಶಿಕ್ಷೆ ಕೊಟ್ಟೆ, ಒಂಚೂರು ಸಮಾಧಾನ. ಆದರೆ ಆ ಸಮಾಧಾನ ತುಂಬ ಹೊತ್ತು ಉಳಿಲಿಲ್ಲ, ಯಾಕೋ ನಾನು ಮಾಡಿದ್ದು ಸರಿಯಲ್ಲ ಅನ್ನಿಸ್ತು. ಅಂದರೆ ಆ ಬೇಡ ಆ ಪಕ್ಷಿಯನ್ನು ಕೊಂದು ತಪ್ಪು ಮಾಡ್ದ, ನಾನು ಆ ಬೇಡನಿಗೆ ಶಿಕ್ಷೆ ಕೊಟ್ಟು ತಪ್ಪು ಮಾಡಿದೆ, ನಾನು ಅದ್ನೇ ಮಾಡಿದ್ನಲ್ಲ, ಮತ್ತು ನಾನು ಬೇಡನಿಗಿಂತ ಯಾವುದರಲ್ಲಿ ವಿಶೇಷ ಅಥವಾ ಯಾವುದರಲ್ಲಿ ಉತ್ತಮ? ಅಯ್ಯೋ ವಿಧಿಯೇ, ನಾನು ಎಂಥ ಕ್ರೌರ್ಯವನ್ನು ಮಾಡಿಬಿಟ್ಟೆ, ಇದು ಅನುಚಿತ ಅಂದರೆ ಇದು ತಪ್ಪು ಅಂತ ನನಗೆ ಯಾಕೆ ಹೊಳಿಲಿಲ್ಲ? ಬೇಟೆಯಾಡುವುದು ಅವನ ಧರ್ಮ, ಅವನು ಅದನ್ನು ಮಾಡ್ದ, ನಾನು ಯಾಕೆ ಶಿಕ್ಷೆ ಕೊಟ್ಟೆ, ನಾನು ಯಾಕೆ ಶಾಪ ಕೊಟ್ಟೆ? ಹೀಗೆ ಅವನಿಗೆ ಪಶ್ಚಾತ್ತಾಪ ಕಾಡ್ಲಿಕ್ಕೆ ಶುರುವಾಗುತ್ತೆ. ಬೇಡನು ಮಾಡಿದ್ದು ಪ್ರಾಣಹಾನಿ, ನನ್ನದು ಕೂಡ ಹೆಚ್ಚು ಕಡಿಮೆ ಅದೇ ಆಯ್ತಲ್ಲ, ಅವನಿಗೂ ನನಗೂ ಯಾವ ವ್ಯತ್ಯಾಸವೂ ಕಾಣುತ್ತಿಲ್ಲ. ಛೇ, ಈ ದೋಷವನ್ನು ನಾನು ಹೇಗೆ ಪರಿಹರಿಸಿಕೊಳ್ಳಿ? ನನಗಿನ್ನು ಸಮಾಧಾನ ಹೇಳೋರು ಯಾರು? ಎಂತಹ ಜ್ಞಾನಿಯಾದ್ರೇನು? ಒಂದು ಕ್ಷಣ ಕೋಪತಾಪಗಳಿಗೆ ಒಳಗಾದರೆ ಎಂತಹ ವಿಪರೀತ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ವಾಲ್ಮೀಕಿಯೇ ನಿದರ್ಶನ ಅಂತ ಅಂದುಕೊಂಡು ಅವ್ರಿಗೆ ಅವರೇ ಉದಾಹರಣೆ ಕೊಟ್ಟುಕೊಂಡು, ಅಯ್ಯೋ ನಾನು ಇಷ್ಟು ಜ್ಞಾನಿಯಾದ್ರೇನು, ಧ್ಯಾನಿಯಾದ್ರೇನು, ಏನಾದ್ರೇನು, ಕೋಪಕ್ಕೊಳಗಾದಾಗ ನನ್ನ ಎಲ್ಲ ಜ್ಞಾನವು ಮಣ್ಣು ಪಾಲಾಯಿತು, ಎಂಥ ಚಾತುರ್ಯ ಮಾಡಿದೆ ಅಂತ ಬಹಳ ದುಃಖಕ್ಕೊಳಗಾಗ್ತಾರೆ. ಶೋಕಾಗ್ನಿ ಅವರ ಪಶ್ಚಾತ್ತಾಪ ನೋಡಿ. ಅದಕ್ಕೆ ಸತ್ಯವಂತರಿಗೆ ತಮ್ಮ ತಪ್ಪುಗಳು ಇನ್ನೊಬ್ಬರ ಬೈಗುಳಕ್ಕಿಂತ ಸ್ವಯಂ ತಮ್ಮ ತಪ್ಪುಗಳು ಅವ್ರಿಗನಿಸಿ ಇನ್ನೊಬ್ಬರ ಬೈಗುಳಗಳು ಕೊಡಬಹುದಾದ ದುಃಖಕ್ಕಿಂತ ಸಾವಿರ ಪಟ್ಟು ದುಃಖವನ್ನು ಇವರು ಸತ್ಯರು, ಸತ್ಯವಂತರು, ಜ್ಞಾನಿಗಳು, ಈ ಧರ್ಮವಂತರು ತಮ್ಮ ತಪ್ಪುಗಳು ತಮಗೆ ಅರಿವಾದಾಗ ಅದರಿಂದ ತುಂಬ ಪಶ್ಚಾತ್ತಾಪ ಪಡ್ತಾರೆ. ಅದು ಶೋಕಾಗ್ನಿ. ಅವರು ಒಂದು ಕಡೆ ಕೂತು ಧ್ಯಾನಮಗ್ನರಾಗ್ಬಿಡ್ತಾರೆ ತಮ್ಮ ಪಾಪದ ಪ್ರಾಯಶ್ಚಿತಕ್ಕಾಗಿ. ಹಾಗಿದ್ದಾಗ ಆ ಸಮಯದಲ್ಲಿ ಅಲ್ಲಿಗೊಬ್ಬರು ವ್ಯಕ್ತಿ ಬರ್ತಾರೆ. ಈಗ ಸಾಂತ್ವನ ಹೇಳಬೇಕಾಗಿದೆ. ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಾ ಇರತಕ್ಕಂಥ ವಾಲ್ಮೀಕಿಯವರ ಬಳಿ ಬ್ರಹ್ಮದೇವರು ಬರ್ತಾನೆ. ಅಲ್ಲಿಂದ ರಾಮಾಯಣದ ಶುರು, ಅಂದರೆ ರಾಮಾಯಣವನ್ನು ಬರೀಲಿಕ್ಕೆ ಆ ಬ್ರಹ್ಮದೇವರು ಆ ವಾಲ್ಮೀಕಿಗೆ ನಿರ್ದೇಶನ ಅಥವಾ ಆದೇಶ ಅಥವಾ ಸಲಹೆಯನ್ನು ನೀಡುತ್ತಾರೆ. ಯಾಕಂದರೆ ವಾಲ್ಮೀಕಿಯ ಮನಸ್ಸಲ್ಲಿ ಬಹಳ ದುಃಖ ಇದೆ, ಆ ಬೇಡನಿಗೆ ನಾನು ಶಾಪ ಕೊಟ್ಬಿಟ್ಟನಲ್ಲ ಅಂತ. ಈ ವಿಚಾರವಾಗಿ ದುಃಖದಲ್ಲಿದ್ದಾರೆ. ಈಗ ಬ್ರಹ್ಮದೇವರು ಬರ್ತಾರೆ, ಅವರ ನಡುವೆ ಒಂದು ಸಂಭಾಷಣೆ ನಡೆಯುತ್ತೆ. ಅದೇನು ಅನ್ನೋದನ್ನು ನಾವು ಮುಂದೆ ನೋಡೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಈ ರಾಮಕಥಾಸಾರವನ್ನು ಕೇಳ್ತಾ ಇರೋ, ಆಲಿಸ್ತಾ ಇರೋ ಪ್ರತಿಯೊಬ್ಬರಿಗೂ ಭಗವಂತ ಆಯಸ್ಸ ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಜಗತ್ತಿನ ಸರ್ವ ಜೀವಗಳನ್ನು ಕರುಣೆಯಿಂದ ನೋಡಿ, ಕೋಪ ತಾಪ ದ್ವೇಷ ಎಲ್ಲವನ್ನು ತ್ಯಜಿಸಿ, ಹೇಗೆ ಬೇಡನಾಗಿದ್ದಂತಹ ಕಟುಕನಾಗಿದ್ದಂತಹ ಪ್ರಾಚೇತಸ ವಾಲ್ಮೀಕಿಯಾಗಿ ಬದಲಾಗಿ ಇಡೀ ಜಗತ್ತಿಗೆ ಒಬ್ಬ ಆದಿಕವಿಯಾದ ಅಥವಾ ಇಡೀ ಜಗತ್ತಿಗೆ ಒಬ್ಬ ಮಹರ್ಷಿಯಾದ ಮಹಾತ್ಮನಾದ, ಹಾಗೆ ನಾವು ನಮ್ಮ ದುಷ್ಟಗುಣಗಳನ್ನು ಕಳ್ಕೊಳ್ತಾ ಬಂದಾಗ ನಾವು ಮಹಾತ್ಮರಾಗ್ಬೋದು. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗ್ತೀನಿ. ಶುಭವಾಗಲಿ. ಹರೇ ಕೃಷ್ಣ. ಜೈ ಶ್ರೀರಾಮ್.